ನಾಡ ಅಧಿದೇವತೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ನಾಯಿ ಕೊಡೆಗಳಂತೆ ತಲೆ ಎತ್ತಿದ್ದ ಫುಟ್ಪಾತ್ ಅಂಗಡಿಗಳಿಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಬೆಳ್ಳಂಬೆಳಿಗ್ಗೆ 5 ಜೆಸಿಬಿಗಳು ಘರ್ಜಿಸುವ ಮೂಲಕ ಅಂಗಡಿಗಳನ್ನು ತೆರವುಗೊಳಿಸಲಾಗಿದೆ. ಈ ವೇಳೆ ತಡೆಯಲು ಬಂದ ವ್ಯಾಪಾರಸ್ಥರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ತೆಗಿಯಲ್ಲ ಅಂದಾಗ ತಾನೇ ಮಾತು, ಆದ್ರೆ ಈಗ ಜೆ ಸಿ ಬಿ ನಿಲ್ಸ್ಬಿಟ್ಟು ಈಗ ತೆಗೀರಿ, ಈಗಲೇ ತೆಗೀರಿ ಅಂತಂದ್ರೆ ಇಲ್ಲಿ ತೆಗಿಯಕ್ಕಾಗ ಅವಕಾಶ ಕೊಡ್ಬೇಕು ತಾನೇ. ಡಾಂಬರ್ ಎಲ್ಲ ಹಾಕ್ಬಿಟ್ಟಿದ್ದೀರಾ, ಸಂಜೆವರೆಗೆ ಹಾಕ್ಬಿಟ್ರೆ ಎತ್ತಿಸ್ಕೊಬಿಡಿ. ಇವರು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ನಮ್ದು ಏನೋ ಬೇತರ ಇಲ್ಲ, ನಾವು ಸಹಕಾರ ಕೊಡ್ತಾ ಇದ್ದೀವಿ. ನಾಡ ಅಧಿದೇವತೆ ಚಾಮುಂಡಿ ಬೆಟ್ಟ ಈಗ ಫುಲ್ ಕ್ಲೀನ್ ಆಗಿ ಹೋಗಿದೆ. ದಸರಾಗೂ ಮುನ್ನ ಅನಧಿಕೃತ ಫುಟ್ಪಾತ್ ಅಂಗಡಿಗಳನ್ನು ತೆರವುಗೊಳಿಸುತ್ತೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ನುಡಿದಂತೆ ನಡೆದಿದ್ದಾರೆ. ತೆರವು ಕಾರ್ಯಾಚರಣೆಗೆ ಸ್ಥಳೀಯವಾಗಿ ಎದುರಾದ ರಾಜಕೀಯ ಹಾಗೂ ಒತ್ತಡವನ್ನು ಲೆಕ್ಕಿಸದೆ ಇಂದು ಬೆಳಿಗ್ಗೆ ಎಲ್ಲ 250 ಅಂಗಡಿಗಳನ್ನು ತೆರವು ಮಾಡಲಾಗಿದೆ. 5 ಜೆಸಿಬಿಗಳ ಮೂಲಕ ಭಾರಿ ಪೊಲೀಸ್ ಬಂದೋಬಸ್ತ್ ಮೂಲಕ ತೆರವುಗೊಳಿಸಲಾಗಿದೆ. ನೇತಾರೆ ಮೋರಿ ದೇವಯ್ಯ, ಮೋರಿ ದೇವರಾಜಯ್ಯ, ಮೋರಿ ಬಾರಿಸ್ತಾ ಇದ್ರು ನಮ್ಮ ತಂದೆ ನಂಜಯ್ಯ, ಅವರು ತಾಯಿ ಪಾದ ಮುಂದೆ ಇಟ್ಕೊಂಡು ನನ್ನ ಕೆಲಸ ಇದು ಹೇಳ್ತೀವಿ. ಅವಾಗಿಂದ ಇಲ್ಲಿ ಗೋಣಿ ಮರದ ಹತ್ರ ನಮ್ಮ ತಾಯಿ ಅವರು ವ್ಯಾಪಾರ ಮಾಡ್ತಾ ಇದ್ರು. ನಮ್ಮನ್ನೆಲ್ಲ ಚಿಕ್ಕವರು, ನಾನು 5 ವರ್ಷದ ಮಕ್ಕಳು, ನನ್ನ ತಂದಿರೆಲ್ಲ 1 ವರ್ಷ, 2 ವರ್ಷ, 3 ವರ್ಷ, ಅವ್ರನ್ನೆಲ್ಲ ನಾನು ಸಾಕ್ತೆ ಮಾಡಿದೆ. ತಾಯಿ ಮದುವೆ ಮಾಡಿದ್ಲು, ಬಾಳಾಟ ಮುರಿದೋಯ್ತು, ಕೆಟ್ಟೋಗಿ 50 ವರ್ಷ ಆಗಿದೆ, ಎರಡು ಕೈನು ಮಲ್ಗಾಕೊಂಡು ಇಲ್ಲಿ ಕೂತಿದ್ದೀನಿ. ತಿನ್ನ ಅನ್ನ ಕ್ಯೂಟ್ ಆಯ್ತು, ತಾಯಿ ಅವ್ರನ್ನ ಸಂಹಾರ ಮಾಡಲಿ. ಮಹಿಷಾಸುರನ ಕೈಲಿ ಆಗದಂತೆ ರಕ್ತ ಬೀಜಾಸುರ ಬಂದಾಗ ಬೆವ್ರು ತೋರ್ದು ಇಟ್ಟಾಗ ಒಂದನಿ ರೊತ್ತಿಗೆ ರಾಕ್ಷಸರನ್ನೆಲ್ಲ ರತ್ತನ ನೆಕ್ಕೊಂಡು ಕಣ್ಣರತ ಉತ್ಪತ್ತದ ಅದನ್ನ ಆ ತಾಯಿ ಸಂಬಾರನ ಅಲ್ಲಿ ಮಾಡಲ್ಲ. ಅವರು ಇಲ್ಲಿ 4 ಚಂದ ಅನ್ನ ಕೀಳ್ತಾ ಇದ್ದಾರೆ. ಕೆಟ್ಟವ್ರ ಒಳ್ಳೆಯವ್ರ ದುಷ್ಟ್ರ ಆ ಭಗವಂತ ಅವ್ರಿಗೆ ಕಷ್ಟ ಕೊಟ್ಟು ಅವರು ತೀರ್ಮಾನ ಮಾಡ್ತಾರೆ. ನಮ್ಮ ಅನ್ನ ಕಿತ್ತಾಕ್ತಾವ್ರೆ ನೋಡ್ ನೋಡ್ತಿದ್ದಂಗೆ ಕಿತ್ತಾಕ್ಬಿಟ್ರಲ್ಲ. ನಮ್ಗರಿ ದೇವಿ ಹೇಳ್ತಾವಳೆ ನಂಗ ಏನ್ ಇಷ್ಟ ಇದೆ, ನಮ್ಗೆ ಊಟ ಇಲ್ವಲ್ಲ, ಏನ್ ಮಾಡೋದು, ಕೆಟ್ಟ ಬಂದು ನಾವು ಒಬ್ರ ಮನೆ ಪಾಕಲ್ಕೋಗಲ್ಲ, ಒಬ್ರ ಮನೆ ನೀರ್ಗೋಗಲ್ಲ. ನಮ್ ತಂದಿರ ಬೇಕಾಮೆಲ್ಲ ಕಲ್ತಿದ್ದಾರೆ, ಅವ್ರಿಗೆ ಕೆಲ್ಸ ಇಲ್ಲ, ಕೆಲ್ಸ ಕೊಡಿ ಅಂತ ಹೇಳ್ದ ಕೆಲ್ಸ ಕೊಡ್ತಿಲ್ಲ, ಏನು ಇಲ್ಲ, ನಮ್ಗೆ ಪಿಂಚನ್ನು ಬರ್ತಾ ಇಲ್ಲ, ಇರಾಕ್ಬಿಟ್ರೆ ನಾವು ಪ್ರಾಣಿ ತ್ಯಾಗ ಮಾಡ್ಕೊಳ್ಳೋದು, ಏನ್ ಮಾಡೋದು. ಎರಡು ಟೈಮು ದೀಪ ಹಚ್ಚಿಲ್ಲ, ದೀಪ ಹಚ್ಚಕ್ಕೆ ಯಾರು ಪೈಸ ಬೇಕು ತಾನೆ, ದುಡ್ಡು ಬೇಕು ತಾನೆ, ದೀಪ ಹಚ್ಚಕ್ಕೆ ಯಾರು ತಾಯಿಗೆ ಕಡ್ಡಿ ಕಸಕ್ಕೆ ಯಾರು ಬೇಕು ತಾನೆ, ಜೀವನಕ್ಕೆ ಏನಿಲ್ಲ. ನಂಗೆ ಇದೊಂದು ಅಂಗಡಿ ಬಿಟ್ರೆ ಏನು ನಮ್ದು ಅಂಗಡಿ ಇರ್ತಿಲ್ಲ. ಏನು ಪರ್ಯಾಯ ವ್ಯವಸ್ಥೆ ಇಲ್ಲದೆ ಏಕಾಏಕಿ ತೆರವುಗೊಳಿಸಿದಕ್ಕೆ ವ್ಯಾಪಾರಸ್ಥರಿಂದ ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗಿದೆ. ಅಂಗಡಿಗಳಲ್ಲಿ ಪೂಜಾ ಸಾಮಗ್ರಿಗಳು ಹಾಗೂ ಪ್ರವಾಸಿಗರು ಖರೀದಿಸುವ ಪದಾರ್ಥಗಳನ್ನು ಮಾರಾಟ ಮಾಡುತ್ತಿದ್ದ ವ್ಯಾಪಾರಸ್ಥರು ಬೀದಿಗೆ ಬಿದ್ದಿದ್ದು ಅಳಲು ತೋಡಿಕೊಂಡಿದ್ದಾರೆ. ಈ ವೇಳೆ ಕಾರ್ಯಾಚರಣೆಗೆ ಅಡ್ಡಿ ಉಂಟು ಮಾಡುವ ವ್ಯಾಪಾರಸ್ಥರ ಪ್ರಯತ್ನವನ್ನು ಪೊಲೀಸರು ವಿಫಲಗೊಳಿಸಿದ್ದಾರೆ. ಒಟ್ಟಾರೆ ಚಾಮುಂಡಿ ಬೆಟ್ಟಕ್ಕೆ ಭಕ್ತಿಯಿಂದ ಬರುತ್ತಿದ್ದ ಭಕ್ತರು ಹಾಗೂ ಪ್ರವಾಸಿಗರಿಗೆ ಫುಟ್ಪಾತ್ ವ್ಯಾಪಾರಿಗಳಿಂದ ಉಂಟಾಗುತ್ತಿದ್ದ ಕಿರಿಕಿರಿಗೆ ಮುಕ್ತಿ ಸಿಕ್ಕಂತಾಗಿದೆ. ಈ ಮೂಲಕ ಶಕ್ತಿ ದೇವತೆಯ ಸನ್ನಿಧಿ ಈಗ ಮತ್ತಷ್ಟು ಪರಿಶುದ್ಧವಾದಂತಾಗಿದೆ. ಆದರೆ ಇದರೆಲ್ಲದರ ನಡುವೆ ನಮ್ಮನ್ನು ಕಾಡೋ ಪ್ರಶ್ನೆ ಒಂದೇ, ಸಚಿವರೇನೋ ನುಡಿದಂತೆ ನಡ್ಕೊಂಡ್ಬಿಟ್ರು, ದೇವರ ಸನ್ನಿಧಿ ಕೂಡ ಪರಿಶುದ್ಧವಾಗೋಯ್ತು, ಆದರೆ ವ್ಯಾಪಾರವನ್ನೇ ನಂಬಿಕೊಂಡು ಜೀವನ ಮಾಡ್ತಿದ್ದ ಫುಟ್ಪಾತ್ ವ್ಯಾಪಾರಸ್ಥರ ಗತಿ ಏನು? ಸರ್ಕಾರ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡುತ್ತಾ ಅಥವಾ ವ್ಯಾಪಾರಸ್ಥರ ಜೀವನ ಫುಟ್ಪಾತಿಗೆ ಬರುತ್ತಾ? ಕಾದು ನೋಡಬೇಕಿದೆ. ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಹಾಗೂ ಸರ್ಕಾರದ ನಿರ್ದೇಶನ ಏನಿದೆ ಅಂತಂದರೆ, ಈಗೇನು ನಾವು 200 ಹೆಚ್ಚು ಅಂಗಡಿಗಳಿದೆ, ಅಲ್ಲಿ ನಿವಾಸಿಗಳಿಗೆ, ಮೂಲ ನಿವಾಸಿಗಳಿಗೆ ವಿಶೇಷವಾಗಿ ಬೆಟ್ಟದಲ್ಲಿ, ಯಾಕೆಂದರೆ ಇಲ್ಲಿ ಯಾವುದೇ ರೀತಿಯ ಜಮೀನಾಗಲಿ ಮತ್ತೊಂದಾಗಲಿ ಇಲ್ಲ, ಇಲ್ಲಿ ಪ್ಯೂರ್ಲಿ ಅವರು ವ್ಯಾಪಾರ ಮಾಡ್ಕೊಂಡೇ ಜೀವನ ಮಾಡೋದು, ಅವರು ಸಂಸಾರ ನಡೆಸೋದೊಂದು ದೃಷ್ಟಿಯಿಂದ
ಅವ್ರು ಯಾರಿಗೂ ತೊಂದರೆ ಆಗಬಾರ್ದು, ಅವ್ರ ಜನಕ್ಕೆ ಇಲ್ಲಿ ಮೂಲ ನಿವಾಸಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿಯೊಬ್ಬರಿಗೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕು. ಸೊ ಈಗ ಬರೀ 116 ಇದೆ, ಸೊ ಇನ್ನೂ ಹೆಚ್ಚು ಕಡಿಮೆ ಇನ್ನೂ 110 120 ಮಳಿಗೆಗಳು ಎಕ್ಸ್ಟ್ರಾ ಬೇಕು ಅನ್ನೋ ಕಾರಣಕ್ಕೆ ಸೊ ಈಗ ಆಲ್ರೆಡಿ ನಮ್ಮ PWD ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಆ ಸೂಚನೆ ಅನ್ವಯ 120 ಆದ ನಂತರ ಇನ್ನು 2 ಅಥವಾ 3 ತಿಂಗಳೊಳಗೆ ಅವ್ರಿಗೂ ಕೂಡ ಪರ್ಯಾಯ ವ್ಯವಸ್ಥೆ ಮಾಡಿ, ಇಲ್ಲೇನು ಮಹಿಷಾಸುರ ಸುತ್ತ ಇದೆಯೋ ಇದು ಪೂರ್ತಿ ಒಂದು ಪಕ್ಕಾ ಟೂರಿಸ್ಟ್ ಪ್ಲೇಸ್ ಆಗೋ ರೀತಿ ಪ್ರವಾಸಿ ತಾಣರಿಗೆ ಒಂದು ಒಳ್ಳೆ ಮನೋರಂಜನೆ ನೀಡೋ ರೀತಿ ಒಂದು ಜಾಗ ಆಗಬೇಕು, ಒಂದು ಉಲ್ಲಾಸ ರೀತಿ ಆಗಬೇಕು ಅಂತೇಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸರ್ಕಾರ ತೀರ್ಮಾನ ಮಾಡಿದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಕೇವಲ 97 ಮಳಿಗೆಗಳನ್ನ ಮಾತ್ರ ತೆಗಿತಾ ಇದ್ದೀವಿ. ಸೊ ಅದರಲ್ಲಿ 97ರಲ್ಲಿ 47 ಪರ್ಯಾಯ ವ್ಯವಸ್ಥೆ ಮಾಡಿದ್ದೀವಿ. ಇನ್ನು ಮಿಗ್ದರೆಲ್ಲ ಸಣ್ಣ ಪುಟ್ಟ ತಳ್ಳ ಗಾಡಿಗಳು, ಅವ್ರಿಗೂ ಕೂಡ ಪರ್ಯಾಯ ವ್ಯವಸ್ಥೆ ಬೇರೆ ಜಾಗಗಳನ್ನ ಇನ್ನು 3-4 ದಿನದಲ್ಲಿ ಕೆಲಸವಂತ ಕೆಲಸವನ್ನು ಮಾಡಿ, ಆಮೇಲೆ ವಿಶೇಷವಾಗಿ ಇಲ್ಲಿ ಏನಪ್ಪಾ ಅಂತಂದರೆ ಜನರ ಮನ ಒಲಿಸ್ಬೇಕು. ಪಾಪ ಅವ್ರಿಗೆ ಏಕಾಏಕಿ ಅವ್ರ ಜೀವನಕ್ಕೆ ತೊಂದರೆ ಆಗಬಾರ್ದು. ಸೊ ಆ ನಿಟ್ಟಿನಲ್ಲಿ ಕಳೆದ 3 ದಿನದಿಂದ ನಿರಂತರವಾಗಿ ಒಬ್ಬೊಬ್ಬರನ್ನೇ ಒನ್-ಟು-1 ಅವ್ರಿಗೆಲ್ಲ ಕರೆಸಿ ಮಾತಾಡಿ, ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಸರ್ಕಾರ ತೊಂದರೆ ಮಾಡಲ್ಲ, ಆಮೇಲೆ ಜಿಲ್ಲಾಡಳಿತ ನಿಮ್ಮ ಜೊತೆ ಇದೆ, ತಾಲೂಕಾಡಳಿತ ನಿಮ್ಮ ಜೊತೆ ಇದೆ ಅಂತ ಒಂದು ಮನವೊಲಿಸಿ ಅವ್ರನ್ನ ಇವತ್ತು ತೆರವುಗೊಳಿಸೋ ಕೆಲಸವನ್ನ ನಾವು ಕೈಗೊಂಡಿದ್ದೀವಿ. ಇಲ್ಲಿ ಏನಾಗುತ್ತೆ, ಈಗ ಮಾಡ್ತಾ ಇರೋ ರೋಡು ಇದು ಕ್ಯೂ ಆಗುತ್ತೆ. ಈಗ ಏನು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಇಂದ ಬರೋಂಥ ಕ್ಯೂ, ತಿರುಪತಿ ಮಾದರಿ ಕ್ಯೂ, ಇಲ್ಲಿಗೆ ಬಂದು ಟಚ್ ಆಗುತ್ತೆ, ಅದು ಇಲ್ಲಿಂದ ಕಂಟಿನ್ಯೂ ಆಗುತ್ತೆ, ಇಲ್ಲಿಂದ ಬ್ಯಾರಿಕೇಡ್ ಬರುತ್ತೆ, ಕ್ಯೂ ಲೈನ್ ಬರುತ್ತೆ. ಸೊ ಆ ಕಾಮಗಾರಿ ಈಗ ನಡಿಬೇಕು, ಅದಕ್ಕೋಸ್ಕರ ಇದು ತುರ್ತು ಈ ರೋಡನ್ನು ನಾವು ಈಗ ತೆರವುಗೊಳಿಸ್ತೀವಿ. ಆಗಿದೆ ಆಲ್ರೆಡಿ, ಒಳಗಡೆ ಕೆಲಸ ಆಗಿದೆ, ತಾವು ಕೂಡ ನೋಡ್ಬೋದು. ಅದನ್ನು ಮುಂದೆ ಕಂಟಿನ್ಯೂಯೇಷನ್ ವರ್ಕ್ ಇಲ್ಲಿ ಬಂದು ಸ್ಟಾಪ್ ಆಗಿತ್ತು, ಅದನ್ನು ಈಗ ಕಂಟಿನ್ಯೂ ಮಾಡಿ 20 ತಾರೀಕೊಳಗೆ ನಾವು ಅದನ್ನು ಆ ಕ್ಯೂನ ರೆಡಿ ಮಾಡಿಕೊಡ್ಬೇಕು ಅಂಥೇಳಿ.